ಹಲೋ, ಯಾವನ ನೀನು? ಅವರತ್ರ ಮೇಲಿಂದ ಮೇಲೆ ಫೋನ್ ಮಾಡ್ತೀಯ? ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಹೋಗಲ್ಲಿ. ಯಾಕೆ? ಹಲೋ. ಏಯ್, ಕಲ್ಲಿಗೆ ತಲೆ ಚಚ್ಕೋಬೇಡ, ಹೋಗ್. ಅವರತ್ರ ಫೋನ್ ಮಾಡಿದ್ರೆ ಈ ತರ ಮಾತಾಡಿದ್ರೆ ಹೆಂಗ್ ಹೇಳು? ಹೋಗಲ್ಲಿ. ನೀನ್ ಬೇಕು, ನಂಗೆ ಅದಕ್ಕೆ ಫೋನ್ ಮಾಡಿರೋದು. ಅಯ್ಯೋ ದೇವ, ಇಡೋ ಫೋನ. ಯಾಕೆ? ಹಲೋ, ನೀವೆಲ್ಲ ಯೂಸ್ಲೆಸ್ ಫೆಲೋಸ್, ನಂಗೆ ಇಷ್ಟ ಇಲ್ಲ. ನಮ್ದು ಒಂದೇ ಒಂದು ಪ್ರಶ್ನೆ ಇದೆ, ಉತ್ತರ ಕೊಡು ಸಾಕು. ಹೇಳು. ಈಗ ದೇವಸ್ಥಾನದಲ್ಲೆಲ್ಲ ಬೇವಿನ ಸೀರೆ ಉಟ್ಕೊಂಡು ಈ ತರ ಎಲ್ಲ ದೇವ್ ನಮಸ್ಕಾರ ಹಾಕ್ತಾರಲ್ಲ. ಏನ? ಬೇವಿನ ಸೀರೆ ಎಲ್ಲ ಉಟ್ಕೊಂಡು ಬಸ್ಲೆ ನಮಸ್ಕಾರ ಹಾಕ್ತಾರಲ್ಲ, ಅದೆಲ್ಲ ಸರಿನಾ ಅವ್ರ ಹತ್ರ? ಏಯ್, ಅದು ಮಾಡಿಸಿದ್ರೆ ಅದು ತಪ್ಪದು. ಅವ್ರ ಆತ್ಮ ಸಾಕ್ಷಿಯಿಂದ ಮಾಡಿದ್ರೆ ಅದ್ ಸರಿ. ಅದಕ್ಕೆ ಬೇವಿನ ಸೀರೆ ಏನು, ಅಕ್ಕ ಮಹಾದೇವಿ ಅವರು ಬೆತ್ತಲೇನೆ ದೇವರಿಗೆ ಸಮರ್ಪಣೆ ಮಾಡಿದ್ರು, ಅದ್ ಸರಿನಾ ತಪ್ಪ ಹೇಳು? ಅವ್ರ ಹತ್ರ ನನಗದು ಗೊತ್ತಿಲ್ಲ, ಅದಕ್ಕೋಸ್ಕರ ಅಕ್ಕ ಮಹಾದೇವಿ ದೇವರು ಕೊಟ್ಟ ಬಟ್ಟೆಯೇ ನನ್ನ ಸೀರೆ. ನನಗೆ ಒಳಗೊಂದು ಹೊರಗೊಂದು ಬೇಕಿಲ್ಲ. ಬಿಚ್ಚಲಾಗದ್ದನ್ನು ಮಾತ್ರ ಮುಚ್ಚುವೆನು. ಯಾವುದು ಬಿಚ್ಚಬಹುದು ಅದನ್ನು ಮುಚ್ಚುವುದೇ ಇಲ್ಲ. ಶಿವ ಮಾತ್ರ ನನ್ನ ಪತಿ, ಬೇರೆಲ್ಲ ನನಗೆ ಸಂಬಂಧ ಇಲ್ಲ ಈ ಜಗದೊಡನೆ ಅಂತ ಹೇಳಿ ಮಾಡಿದ ಅಕ್ಕ ಮಹಾದೇವಿ ಸರಿನ ತಪ್ಪ ಮಾಡಿದ್ದು? ಅದು ಆತ್ಮತೃಪ್ತಿ, ಅವರವರ ಆತ್ಮಕ್ಕೆ ಇಷ್ಟದಂತೆ ಅವರಿರ್ಬೇಕು. ಈ ಜೈನ ಸಾಧುಗಳು ಬೆತ್ತಲೆ ಓಡಾಡುತ್ತಾರೆ. ಮಧ್ಯ ಮಾತಾಡ ಕತ್ತೆ. ಜೈನ ಸಾಧುಗಳು ಬೆತ್ತಲೆ ಓಡಾಡುತ್ತಾರೆ, ಅದು ಸರಿನ ತಪ್ಪ? ಹಾಗೆ ಯಾರಾದರೂ ಒಂದು ಹೆಣ್ಣು ತಾನು ಜಗತ್ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ತಾನು ಏನು ಸೇವೆ ಮಾಡಿದ್ರೂ ತಪ್ಪಿಲ್ಲ, ಆದ್ರೆ ಇನ್ನೊಬ್ರು ಬಲವಂತವಾಗಿ ಮಾಡಿ ನಿಯಮಗಳು ಮಾಡಿದ್ರೆ ಅದು ತಪ್ಪಾಗುತ್ತೆ. ಅವ್ರ ಹತ್ರ ಈಗ ಅಕ್ಕಮ್ಮದೇವಿ ಹೇಳಿದ್ರೆ ಅವ್ರು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳ್ತಾರೆ. ಏಯ್ ಇಡಲ್ಲೈ, ಅಕ್ಕ ಮಹಾದೇವಿ ಅವರು ಯಾರು ಬಲವಂತಕ್ಕೂ ಒಳಗಾಗದೆ ಮಾಡಿದ್ರು, ಯಾವ ಅಜ್ಞಾನಕ್ಕೂ ಬಲಿ ಆಗ್ಲಿಲ್ಲ, ಯಾರು ಅಮ್ಮನಿಗೆ ಹೊಸ ಜ್ಞಾನ ನೀಡಲಾಗ್ಲಿಲ್ಲ ದೇವ್ರು ಬಿಟ್ರೆ. ಇಲ್ಲಿ ಏನಾಗುತ್ತೆ, ನೀನು ಹೀಗ್ ಮಾಡಮ್ಮ ನಿನಗೆ ಒಳ್ಳೇದಾಗತ್ತೆ, ನೀವು ಒಂದು ಹೆಣ್ಣನ್ನ ದೇವ್ರಿಗೆ ಬಿಟ್ಬಿಡಿ, ದೇವದಾಸಿ ಮಾಡ್ಬಿಡಿ, ನಿಮ್ಮ ಮಗನಿಗೆ ಬಂದಿರುವಂತ ಕಾಯಿಲೆ ವಾಸಿ ಆಗತ್ತೆ ಅನ್ನೋ ಹೆದರ್ಸಿ ದೇವದಾಸಿಯರ ಸಾಲು ನಿಲ್ಲಿಸಿ ದೇವರ ಹೆಸರಲ್ಲಿ ತಮ್ಮ ತೃಪ್ತಿ ಪಡಿಸ್ಕೊಳ್ಳಕ್ ಹೋದ ಒಂದು ಒಂದು ವಿಷಯ ಇದೆಯಲ್ಲ, ಅದು ಚಿಂತಾಜನಕ. ದೇವದಾಸಿ ಅಂದ್ರೆ ದೇವಸ್ಥಾನದಲ್ಲಿ ಈ ಚರ್ಚ್ಗಳಲ್ಲಿ ನನ್ಸ್ ಅಂತ ಹೋಗ್ತಾರಲ್ಲ, ನನಗೆ ಮನೆ ಬೇಜಾರಾಗಿದೆ, ನಾನು ಈ ಚರ್ಚ್ಗಳಲ್ಲಿ ಸಿಸ್ಟರ್ ಆಗ್ಬಿಡ್ತೀನಿ ಮತ್ತೆ ದೇವರ ಆಗ್ಬಿಡ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರಲ್ಲ. ಹಾಗೆ ಏನ್ ಮಾಡಿದ್ರು, ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಜೀವನ ಜಿಗುಪ್ಸೆ ಆದಾಗ ದೇವರ ಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಆ ಸೇವೆಗಳು ಮಾಡಿಕೊಂಡು ಬದುಕ್ತಾ ಇದ್ರು. ಅವ್ರನ್ನ ದೇವದಾಸಿ ದೇವದಾಸ ಅಂತ ಕರೆದ್ರು. ಹಂಗೆ ಗಂಡು ಮಕ್ಕಳು ಹೋಗ್ತಿದ್ರು ದೇವದಾಸ ದೇವದಾಸಿ ಅಂತ. ಅದನ್ನ ಪಂಜು ಪೂಜಾರಿ, ಪಂಜು ಪಂಜು ಅದನ್ನ ಸೂಳ್ ಅನ್ನೋ ಧಾತುವಿನಿಂದ ಬಂದಿದ್ದದು. ಸೂಳ್ ಅನ್ನೋದಂದ್ರೆ ಸೂಳ್ ಅಂದ್ರೆ ತರದಿಯಲ್ಲಿ ದೇವರ ಸೇವೆ ಮಾಡುವವರು ಅಂತ. ಅದಕ್ಕೆ ಇವ್ರನ್ನ ಸೂಳೆ ಅಂತ ಕರೆದ್ರು, ಗಂಡು ಸೂಳೆ ಹೆಣ್ಣು ಸೂಳೆ ಅಂತ ಕರೆದ್ರು. ಅದಕ್ಕೆ ಈ ದೇವರ ಸೇವೆಗೆ ಮಾತ್ರ ಆ ಪದ ಬಳಕಲಾಗ್ತಾ ಇತ್ತು. ಅವ್ರಿಗೆ ತುಂಬಾ ಗೌರವ, ಏ ನಮ್ಮ ಮನೆಗೆ ಇವತ್ತು ಹೆಣ್ಣು ಸೂಳೆ ಬಂದಿದ್ದಾರೆ ಅಂದ್ರೆ ದೇವಸ್ಥಾನದ ಸೇವಕಿ ಬಂದಿದ್ದಾರೆ, ನಮ್ಮ ಮನೆಗೆ ಇವತ್ತು ಗಂಡು ಸೂಳೆ ಬಂದಿದ್ದಾರೆ ದೇವಸ್ಥಾನದ ಸೇವಕ ಬಂದಿದ್ದಾರೆ ಅಂತ. ನಮ್ಮ 2000 ವರ್ಷದಿಂದ ಈ ಸಂಸ್ಕೃತಿ ಬಂತು. ಯಾವಾಗ ಅವ್ರಿಗೂ ಇವಾಗ ಅವ್ರಿಗೂ ಒಂದು ಉದ್ರೇಕ ಅನ್ನೋದಾಗತ್ತೆ ಮತ್ತೆ ಪರಸ್ಪರ ಆಕರ್ಷಣೆಗೊಳಗಾಗ್ತಾರೆ, ಅವಾಗ ಅವ್ರಿಗೆ ಫ್ರೀಡಂ ಬಿಟ್ಬಿಟ್ರು, ನೀವು ಯಾರ ಜೊತೆ ಬೇಕಾದ್ರೂ ಇರಬಹುದು ಸ್ವಯಂ ಇಚ್ಛೆಯಿಂದ ಅಂತ. ಆವಾಗ ಶುರುವಾಗೋಯ್ತು ಈ ಇವರನ್ನ ದುರ್ಬಳಕೆ ಮಾಡಿಸ್ಕೊಳ್ಳಕ್ಕೆ, ದುರ್ಬಳಕೆ ಮಾಡ್ಕೊಂಡು ಹೋದ್ರು. ಇವೆಲ್ಲ ತಪ್ಪು, ಅದು ಯಾವುದು ತಪ್ಪಿಲ್ಲ. ಆದ್ರೆ ಅವರವರು ತಮ್ಮ ತಮ್ಮ ಸಂಗಾತಿಗಳೊಡನೆ ಸಂಸಾರ ಮಾಡಿದ್ರೆ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ. ಇದು ದಬ್ಬಾಳಿಕೆಗೆ ಒಳಗಾದ್ರು ಇವರೆಲ್ಲ, ಪಾಪ.
ಅದರ ಪರಿಣಾಮ ಇವತ್ತು ತುಂಬಾ ಜನ ಹೆಣ್ಣು ಮಕ್ಕಳು ಬಲವಂತಕ್ಕೆ ದೇವದಾಸಿಯರಾದ್ರು, ಹರಕೆ ಹರಕೆ ಅಂತ. ಆ ಮಕ್ಕಳು ಎಷ್ಟು ನೊಂದಿದಾರೋ ಪಾಪ. ಇನ್ನೊಂದು ನಮ್ಮ ದೇವರುಗಳೇ ಸುಳ್ಳು ಅಂತೇಳಿ ಮತಾಂತರ ಮಾಡ್ತಿದಾರಲ್ಲ ಕ್ರಿಶ್ಚಿಯನ್ ಆಗಿರ್ಬೋದು. ಏ ತಲೆ ತಿನ್ಬೇಡ, ಯಾರ ದೇವರು ಸುಳ್ಳು, ಯಾರ ದೇವರು ನಿಜ, ಎಲ್ಲರಿಗೂ ಒಬ್ಬನೇ ದೇವರು. ಮತಾಂತರ ಯಾವ ಮತ, ಈ ಮತ ಇಷ್ಟ ಇಲ್ದೆ ಇರೋರು ಅಲ್ಲಿ ಹೋಗ್ತಾರೆ, ಆ ಮತ ಇಷ್ಟ ಇಲ್ದೆ ಇರೋರು ಇಲ್ಲಿ ಬರ್ತಾರೆ. ಆದ್ರೆ ಒಳಗಡೆ ಈ ಮತಾಂತರ ಅನ್ನೋದು ಕೂಡ ಎಗೈನ್ ಬಲವಂತ. ಅಲ್ಲಿ ನೀರಲ್ಲಿ ಮುಳುಗಿಸಿದ್ರೆ ಕ್ರಿಶ್ಚಿಯನ್ ಆಗ್ತಾರಂತೆ, ಈ ಕಡೆ ಹೆಸರು ಬದಲಿಸಿದ್ರೆ ಮುಸ್ಲಿಂ ಆಗ್ತಾರಂತೆ, ಈ ಕಡೆ ಈ ಹಿಂದೂ ಧರ್ಮದಲ್ಲಿ ಮರುಮ ಮತಾಂತರ ಆದವರನ್ನೇ ವಾಪಸ್ ಸ್ವೀಕರಿಸ್ತಾ ಇರ್ಲಿಲ್ಲ. ಇನ್ನು ಹೊಸಬರನ್ನ ಸೇರಿಸ್ಕೊಳ್ಳೋದು ಅಷ್ಟರಲ್ಲೇ ಇದೆ. ಮತಾಂತರ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ ಹಿಂದೂ ಧರ್ಮಕ್ಕೆ ಸೇರಿಸ್ಕೊಳ್ಳೋದು ಅಂತ. ಯಾಕಂದ್ರೆ ಒಂದ್ಸಲ ಹೊರಗಡೆ ಹೋದವ್ರನ್ನ ಒಳಗಡೆ ಸೇರಿಸ್ತಾ ಇರ್ಲಿಲ್ಲ. ಮತ್ತೆ ಶಿವಾಜಿ ಮಹಾರಾಜರು ದೊಡ್ಡ ಇದನ್ನ ದೊಡ್ಡ ವಿಷಯ ಮಾಡಿ ತನ್ನ ಸ್ನೇಹಿತ ನೇತಾಜಿ ಪಾಲ್ಕರ್ನ ಔರಂಗಜೇಬ್ ಬಲವಂತವಾಗಿ ಮುಸಲ್ಮಾನ ಮಾಡಿದ್ರೆ ಅವ್ರನ್ನ ಮರಳಿ ಮಾತೃಧರ್ಮಕ್ಕೆ ಅಂತ ತಗೊಂಡ್ರು. ನೀನ್ ತುಂಬಾ ತಲೆ ತಿಂತ ಇದೆಯಡಲೈ ಮೆಂಟಲ್. ನಾನ್ ನಿನ್ಗೆ ಹೇಳಿದಿನಿ, ನಿನ್ ಪ್ರಶ್ನೆಗಳನ್ನ ನುಂಗ್ಕೊಳ್ಳಿ, ನಿಮ್ಗೆ ಉತ್ತರ ಸಿಗತ್ತೆ ಅಂತ. ತಲೆ ತಿಂತ ಇದೆಯಾ ಏಯ್ ಇಡ ಅಲ್ಲೇ ಕೊತಿ, ಅವರತ್ರ ನನ್ಗೆ ಇಷ್ಟ ಇಲ್ಲ, ಇಡಲ್ಲೇ ಹೂ ಯಾವನೇ ಬ್ಲಾಕ್ ಮಾಡ್ತೀನಿ. ಒಂದ್ ನಿಮಿಷ ಕೇಳಿ. ಹಲೋ, ಏನಾ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ ತಪ್ಪ? ಏಯ್ ನನ್ ಪ್ರಾಣ ತಿನ್ನೋದ್ ತಪ್ಪು, ಇಡಲ್ಲೇ. ನಿನ್ ಪ್ರಾಣ ತಿಂತಿಲ್ಲ ಅವ್ರ ಹತ್ರ, ನಿಮ್ ಅಭಿಮಾನಿ ನಾನು. ಏಯ್ ಯಾವನಿಗ್ ಬೇಕು ನಿನ್ ಅಭಿಮಾನ? ತೂ ಅಸಹ್ಯ. ನಿನ್ನ ಪರಿಸರ ಪ್ರೇಮ, ನಿನ್ನ ವೃಕ್ಷ ರಕ್ಷಣೆ ಇದೆಲ್ಲ ನಾನು ಬಹಳ ನಿನ್ ಬಹಳ ಅಭಿಮಾನಿ ನಾನು. ಯಾವಾಗ ಅಲ್ಲೇ ಯಾಕೆ ಹೂ ಇದು ಯಾವ್ದಪ್ಪ ಇದು ಮೆಂಟಲ್ ಬೆಳಗ್ ಬೆಳಗ್ಗೆ ಅವ್ರ ಹತ್ರ ನೀನ್ ಏನ್ ಬೇಕಾದ್ರು ಬೈ ಆಯ್ತಾ? ಏನಾಯ್ತು ಬೇಗಿಡೋ. ಅಲ್ಲ ಹೇಳ್ಬೇಡ ಅವ್ರ ಹತ್ರ, ನಿನ್ ಫೋನ್ ಎತ್ತೋದ್ರೆ ಕಷ್ಟ. ಹಲೋ ಅವ್ರ ಹತ್ರ ತಲೆ ತಿಂತಿಲ್ಲ ಏನ್ ಹೇಳ? ನಿನ್ನ ಅಭಿಮಾನಿ ಅವ್ರ ಹತ್ರ ನಿನ್ನ ಯುವಕರಿಗೆ ಸ್ಫೂರ್ತಿ ಅದು. ಇಡಲೇ ಸಾಕು. ಇಲ್ಲ ನಮ್ಮ ರಾಜ್ಯ ನಿಮ್ಮಂತವ್ರು ಇಲ್ಲ ಅಂದ್ರೆ ಯಾವಾಗ್ಲೂ ಡೆಲ್ಲಿ ಆಗ್ಬಿಡುತ್ತೆ. ಏನಿಲ್ಲ, ನಿನ್ ಜೊತೆ ನಾನು ಕೆಲಸ ಮಾಡ್ಬೇಕು, ನಾನು ಪರಿಸರ ಸಂರಕ್ಷಣೆ ಮಾಡ್ಬೇಕು. ಯಾರ ಜೊತೆ ಹೇಳು, ಅವ್ರ ಹತ್ರ ಒಬ್ಬಂಟಿ. ನೀವೆಲ್ಲ ಪರಿಸರ ಸಂರಕ್ಷಣೆ ಮಾಡಿ ವಿಡಿಯೋಸ್ ತೆಗೆದು ಫೇಸ್ಬುಕ್ ಹಾಕ್ತಾ ಇರಿ ಸಾಕು. ನಾವ್ ಮಾಡ್ತೀವಿ ಅವ್ರ ಹತ್ರ ಅಷ್ಟೇ ಮಾಡು. ಹಾ.